ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಬ್ದುಲ್ ಸರ್. ಗಾಂಧಿಯುಗಕ್ಕೆ ಸಂಬಂಧಿಸಿದ ಸರಣಿ ವಿಡಿಯೋಗಳಲ್ಲಿ ಇನ್ನು ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ಗಾಂಧಿಯುಗವು ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತೆ. ಅದಾದ ನಂತರ ಗಾಂಧಿಯುಗದ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರತಕ್ಕಂತಹ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಒಂದು ಅಥವಾ ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಅದಾದ ಮೇಲೆ ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳ ಬಗ್ಗೆ ಸರಣಿ ವಿಡಿಯೋಗಳಲ್ಲಿ ಮಾಹಿತಿಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಆರ್ ಸೂತ್ರ, ಗಾಂಧಿ ಮತ್ತು ಜಿನ್ನಾ ನಡುವಿನ ಮಾತುಕತೆ, ದೇಸಾಯಿ ಮತ್ತು ಲಿಯಾಖತ್ ಅಲಿಯವರ ನಡುವಿನ ಒಪ್ಪಂದ, ವೆವೆಲ್ ಯೋಜನೆ ಮತ್ತು ಶಿಮ್ಲಾ ಒಪ್ಪಂದದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ನಾವು ಸಿಆರ್ ಸೂತ್ರ ಅಥವಾ ರಾಜಾಜಿ ಸೂತ್ರದ ಬಗ್ಗೆ ತಿಳ್ಕೊತಾ ಹೋದರೆ, ಒಂದು ಕಡೆ ಕಾಂಗ್ರೆಸ್ ಪಕ್ಷವು ಭಾರತವನ್ನು ಸ್ವತಂತ್ರಗೊಳಿಸಲು ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಮುಸ್ಲಿಂ ಲೀಗು ದೇಶವನ್ನು ವಿಭಜಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತದೆ. ಮುಸ್ಲಿಂ ಲೀಗಿಗೆ ಭಾರತದ ಸ್ವತಂತ್ರ ಪಡೆಯೋದಕ್ಕಿಂತ ದೇಶವನ್ನು ವಿಭಜಿಸುವುದೇ ಮುಖ್ಯವಾಗಿರುತ್ತೆ. ಇದೇ ಸಂದರ್ಭದಲ್ಲಿ ಗಾಂಧೀಜಿಯವರು 1944 ಮೇ 6 ಜೈಲಿನಿಂದ ಬಿಡುಗಡೆಗೊಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್, ಮೇ 6 ಜೈಲಿನಿಂದ ಬಿಡುಗಡೆಗೊಂಡು ಗಾಂಧೀಜಿಯವರ ಅಂತಃಸಾಕ್ಷಿ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂತಹ ಸಿ ರಾಜಗೋಪಾಲಾಚಾರಿಯವರನ್ನು ಭೇಟಿಯಾಗಿ ಒಂದು ಸಲಹೆಯನ್ನು ನೀಡ್ತಾರೆ. ಏನಪ್ಪ ಅಂದರೆ, ಭಾರತವು ಸ್ವತಂತ್ರವನ್ನು ಪಡಿಬೇಕು ಅಂತಂದರೆ ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಲೀಗಿನ ನಡುವೆ ಹೊಂದಾಣಿಕೆ ಮುಖ್ಯ ಅಂಥೇಳಿ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಯೋಜನೆಯನ್ನು ಸಿದ್ಧಪಡಿಸಿ ಅಂತೇಳ್ಬಿಟ್ಟು ಸಲಹೆಯನ್ನು ನೀಡ್ತಾರೆ ಗಾಂಧೀಜಿಯವರು ರಾಜಗೋಪಾಲಾಚಾರಿಯವರಿಗೆ. ಅದರಂತೆ ಸಿ ರಾಜಗೋಪಾಲಾಚಾರಿಯವರು ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಲೀಗಿನ ನಡುವೆ ಒಂದು ಹೊಂದಾಣಿಕೆಯನ್ನು ಉಂಟು ಮಾಡೋದಕ್ಕೋಸ್ಕರ ಒಂದು ಯೋಜನೆಯನ್ನು 1944 ಸಿದ್ಧಪಡಿಸ್ತಾರೆ. ಈ ಯೋಜನೆಯನ್ನೇ ಇತಿಹಾಸದಲ್ಲಿ ನಾವು ಸಿಆರ್ ಸೂತ್ರ ಅಥವಾ ರಾಜಾಜಿ ಸೂತ್ರ ಅಂತೇಳ್ಬಿಟ್ಟು ಕರಿತೀವಿ. ಗಾಂಧೀಜಿಯ ಅಂತಃಸಾಕ್ಷಿ ಅಂತೇಳ್ಬಿಟ್ಟು ಸಾಕಷ್ಟು ಸತಿ ಎಕ್ಸಾಮ್ಗಳಲ್ಲಿ ಕೇಳಿದರೆ ಇಂಪಾರ್ಟೆಂಟ್. ಗಾಂಧೀಜಿ ಅಂತಃಸಾಕ್ಷಿ ಯಾರಪ್ಪ ಅಂದರೆ ಸಿ ರಾಜಗೋಪಾಲಾಚಾರಿ ಅಥವಾ ರಾಜಾಜಿ ಅಂತಲೂ ಕೂಡ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್, ಈ ಸಿಆರ್ ಸೂತ್ರ ಅಥವಾ ರಾಜಾಜಿ ಸೂತ್ರದಲ್ಲಿ ಇದ್ದಂತಹ ಮುಖ್ಯವಾಗಿರ್ತಕ್ಕಂತಹ ಅಂಶಗಳೇನು, ಹಾಗಾದರೆ ಆ ಯೋಜನೆಯಲ್ಲಿ ಇದ್ದಂತಹ ಮುಖ್ಯ ಅಂಶಗಳು ಏನು ಅಂತಕ್ಕಂಥದ್ದನ್ನು ತಿಳ್ಕೊತ ಹೋಗೋಣ. ಇಂಪಾರ್ಟೆಂಟು, ಸಾಕಷ್ಟು ಸತಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಇದ್ರ ಬಗ್ಗೆ. ಒಂದನೇದು ಏನಪ್ಪ ಅಂತಂದರೆ, ಮುಸ್ಲಿಂ ಲೀಗು ಕಾಂಗ್ರೆಸ್ಸಿನ ಸ್ವತಂತ್ರದ ಬೇಡಿಕೆಯನ್ನು ಒಪ್ಕೊಳ್ತಕ್ಕಂಥದ್ದು, ಮತ್ತು ಒಂದು ವೇಳೆ ಭಾರತದಲ್ಲಿ ಮಧ್ಯಂತರ ಸರ್ಕಾರ ಏನಾದರೂ ರಚನೆ ಆದರೆ ಮುಸ್ಲಿಂ ಲೀಗು ಮತ್ತು ಕಾಂಗ್ರೆಸ್ ಪಕ್ಷ ಜಂಟಿಯಾಗಿ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದು ಮೊದಲನೇ ಮುಖ್ಯ ಅಂಶ. ಮೋಸ್ಟ್ ಇಂಪಾರ್ಟೆಂಟ್, ಮುಸ್ಲಿಂ ಲೀಗ್ ಕಾಂಗ್ರೆಸ್ಸಿನ ಸ್ವತಂತ್ರ ಬೇಡಿಕೆನ ಒಪ್ಪುವುದು ಮತ್ತೆ ಜಂಟಿಯಾಗಿ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡೋದು. ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ಎರಡನೇ ಮಹಾಯುದ್ಧ ಯುದ್ಧದ ನಂತರ ಭಾರತದ ವಾಯುವ್ಯ ಭಾಗ ಮತ್ತು ಈಶಾನ್ಯ ಭಾಗಗಳಲ್ಲಿ ಮುಸ್ಲಿಮರ ಬಹುಸಂಖ್ಯಾತ ಪ್ರದೇಶಗಳನ್ನು ಗುರುತಿಸೋದಕ್ಕೋಸ್ಕರ ಒಂದು ಆಯೋಗವನ್ನು ರಚನೆ ಮಾಡಬೇಕು. ಆಯೋಗವನ್ನು ರಚನೆ ಮಾಡಿದ ನಂತರ ಆ ಒಂದು ಬಹುಸಂಖ್ಯಾತ ಪ್ರದೇಶಗಳಲ್ಲಿ, ಅಂದರೆ ಮುಸ್ಲಿಮರ ಬಹುಸಂಖ್ಯಾತ ಪ್ರದೇಶಗಳಲ್ಲಿ ಆ ಜನಮತ ಗಣನೆಯ ಆಧಾರದ ಮೇಲೆ
ದೇಶವನ್ನು ವಿಭಜಿಸಬೇಕೆ ಬೇಡವೆ ಅಂತಕ್ಕಂತಹ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ಎರಡನೇ ಮುಖ್ಯ ಅಂಶ, ಮೋಸ್ಟ್ ಇಂಪಾರ್ಟೆಂಟ್. ಒಂದು ಆಯೋಗವನ್ನು ರಚನೆ ಮಾಡೋದು, ಏನಕ್ಕೆ ಆಯೋಗ ರಚನೆ ಅಂದರೆ ಬಹುಸಂಖ್ಯಾತ ಮುಸ್ಲಿಂ ಪ್ರದೇಶಗಳನ್ನು ಗುರುತಿಸೋದಕ್ಕೆ, ಮತ್ತು ಜನಮತ ಗಣನೆಯ ಮೂಲಕ ದೇಶವನ್ನು ವಿಭಜಿಸಬೇಕೇ ಬೇಡವೆ ಅಂತಕ್ಕಂಥ ನಿರ್ಧಾರ ತಗೊಳ್ಳೋದು. ಸಂಪರ್ಕ, ವಾಣಿಜ್ಯ, ವಿದೇಶಾಂಗ, ರಕ್ಷಣೆ, ಈ ವಿಷಯಗಳನ್ನು ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಲೀಗು ಜಂಟಿಯಾಗಿ ನಿರ್ವಹಣೆ ಮಾಡಬೇಕು ಅಂತ. ಏನಪ್ಪ ಮೂರನೇದು ಅಂತಂದರೆ, ಒಂದು ವೇಳೆ ದೇಶ ವಿಭಜನೆ ಆದರೆ ಪ್ರಮುಖ ವಿಷಯಗಳಾಗಿರ್ತಕ್ಕಂತಹ ಸಂಪರ್ಕ, ವಾಣಿಜ್ಯ, ವಿದೇಶಾಂಗ, ರಕ್ಷಣೆ, ಈ ವಿಷಯಗಳನ್ನು ಮುಸ್ಲಿಂ ಲೀಗು ಮತ್ತು ಕಾಂಗ್ರೆಸ್ಸು ಎರಡೂ ಪಕ್ಷಗಳು ಕೂಡ ಜಂಟಿಯಾಗಿಯೇ ಈ ವಿಷಯಗಳನ್ನು ನಿರ್ವಹಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ರಾಜಾಜಿ ಸೂತ್ರದಲ್ಲಿದ್ದಂತಹ ಮೂರನೇ ಅಂಶ, ಮೋಸ್ಟ್ ಇಂಪಾರ್ಟೆಂಟ್. ನಾಲ್ಕನೇದು ಏನಪ್ಪ ಅಂದರೆ, ಈ ಮೇಲ್ಕಂಡ ಮೂರು ವಿಷಯಗಳು ಯಾವಾಗ ಕಾರ್ಯರೂಪಕ್ಕೆ ಬರ್ತವೆ ಅಂತಂದರೆ, ಬ್ರಿಟಿಷರು ಭಾರತಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಅಧಿಕಾರವನ್ನು ಅಥವಾ ಸ್ವತಂತ್ರವನ್ನು ನೀಡಿ ಜವಾಬ್ದಾರಿ ಸರ್ಕಾರವನ್ನು ರಚನೆಯಾದರೆ ಮಾತ್ರ ಈ ಮೂರು ಅಂಶಗಳು ಕೂಡ ಕಾರ್ಯರೂಪಕ್ಕೆ ಬರ್ತವೆ ಅಂತಕ್ಕಂತಹ ನಿರ್ಧಾರ ಮುಖ್ಯಾಂಶ ಈ ಒಂದು ಸಿ ಆರ್ ಸೂತ್ರದಲ್ಲಿ ಇತ್ತು. ಏನು ನಾಲ್ಕನೇದು ಅಂತಂದರೆ, ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರ ನೀಡಿದರೆ, ಭಾರತಕ್ಕೆ ಸ್ವತಂತ್ರ ನೀಡಿದರೆ ಮಾತ್ರ ಈ ಒಂದು ಮೇಲ್ಕಂಡ ಅಂಶಗಳು ಕಾರ್ಯರೂಪಕ್ಕೆ ಬರ್ತವೆ ಅಂತಕ್ಕಂಥದ್ದು ಸಿ ಆರ್ ಸೂತ್ರದ ನಾಲ್ಕನೇ ಅಂಶ, ಮೋಸ್ಟ್ ಇಂಪಾರ್ಟೆಂಟ್. ಆದರೆ ಸಿ ಆರ್ ಸೂತ್ರ ಅಥವಾ ರಾಜಾಜಿ ಸೂತ್ರವನ್ನು ಮುಸ್ಲಿಂ ಲೀಗ್ ಅಥವಾ ಮೊಹಮ್ಮದ್ ಅಲಿ ಜಿನ್ನಾ ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ. ಯಾಕೆ ಮೊಹಮ್ಮದ್ ಅಲಿ ಜಿನ್ನಾ ಈ ಸೂತ್ರವನ್ನು ತಿರಸ್ಕರಿಸ್ತಾರೆ ಅಂದರೆ, ಜನಮತ ಗಣನೆ ಅಂತಕ್ಕಂತಹ ಅಂಶ ಅವರಿಗೆ ಇಷ್ಟ ಆಗಲಿಲ್ಲ. ಈ ಒಂದು ಜನಮತ ಗಣನೆಯ ಆಧಾರದ ಮೇಲೆ ಎಲ್ಲಿ ನಮಗೆ ಪಾಕಿಸ್ತಾನ ತಪ್ಪಿ ಹೋಗ್ತದೋ ಅಂತಕ್ಕಂತಹ ಭಯದಿಂದ ಮೊಹಮ್ಮದ್ ಅಲಿ ಜಿನ್ನಾ ಈ ರಾಜಾಜಿ ಸೂತ್ರವನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ. ಯಾವಾಗ ಸಿ ಆರ್ ಸೂತ್ರ ವಿಫಲ ಆಗುತ್ತೋ ನಂತರ ಗಾಂಧೀಜಿಯವರು ಅಖಾಡ ಕೇಳಿತಾರೆ. ಗಾಂಧೀಜಿಯವರು ಭಾರತದ ಸ್ವತಂತ್ರವನ್ನು ಪಡೆಯಲು ಮುಸ್ಲಿಂ ಲೀಗಿನ ಸಹಕಾರ ಅತಿ ಮುಖ್ಯ ಅಂತೇಳ್ಬಿಟ್ಟು ಮನಗಂಡು ಮತ್ತೊಮ್ಮೆ ಮುಸ್ಲಿಂ ಲೀಗಿನ ಮೊಹಮ್ಮದ್ ಅಲಿ ಜಿನ್ನಾರೊಂದಿಗೆ ಮಾತುಕತೆಯನ್ನು 1944 ಸೆಪ್ಟೆಂಬರ್ 9 ರಿಂದ 27 ಸುಮಾರು 19 ದಿನಗಳ ಕಾಲ ಪತ್ರಗಳ ಮೂಲಕ ವ್ಯವಹಾರದ ಮಾತುಕತೆಯನ್ನು ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್, 1944 ಸೆಪ್ಟೆಂಬರ್ 9 ರಿಂದ 27 ಒಟ್ಟು 19 ದಿನಗಳ ಕಾಲ ಗಾಂಧಿ ಮತ್ತು ಜಿನ್ನಾ ನಡುವೆ ಮಾತುಕತೆ ನಡೀತದೆ. ಗಾಂಧೀಜಿ ಮತ್ತು ಜಿನ್ನಾ ನಡುವೆ ಪತ್ರ ವ್ಯವಹಾರ ಮಾಡುವಾಗ ಗಾಂಧೀಜಿಯವರು ಜಿನ್ನಾರವರನ್ನು ಕ್ವಾಯದ್ ಎ ಅಜಮ್ ಅಥವಾ ಮಹಾನ್ ನೇತಾರ ಅಂತೇಳ್ಬಿಟ್ಟು ಸಂಬೋಧಿಸಿದರೆ ಜಿನ್ನಾರವರು ಗಾಂಧೀಜಿಯವರನ್ನು ಮಿಸ್ಟರ್ ಗಾಂಧಿ ಎಂದು ದುರಂಕಾರದ ರೀತಿಯಲ್ಲಿ ಸಂಬೋಧಿಸ್ತಾರೆ. ಗಾಂಧೀಜಿಯವರನ್ನು ಮಿಸ್ಟರ್ ಗಾಂಧಿ
ಎಂದು ಸಂಬೋಧಿಸ್ತಾರೆ. ಯಾರು? ಜಿನ್ನಾ. ಗಾಂಧೀಜಿಯವರು ಮತ್ತೆ ಈ ಗಾಂಧೀಜಿಯವರು ಈ ಒಂದು ಮಾತುಕತೆಯಲ್ಲಿ, ಈ 19 ದಿನಗಳ ಮಾತುಕತೆಯಲ್ಲಿ ಏನೆಲ್ಲ ಸಲಹೆಗಳನ್ನ ಸೂಚನೆಗಳನ್ನ ನೀಡಿದ್ರು ಕೂಡ ಮೊಹಮ್ಮದ್ ಅಲಿ ಜಿನ್ನಾ ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ ಈ ಮಾತುಕತೆಯನ್ನ. ಈ ಗಾಂಧಿ ಮತ್ತೆ ಜಿನ್ನಾರ ನಡುವೆ ಮಾತುಕತೆಯಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಕ್ಕೆ ಕಾರಣಗಳೇನು ಅಂತ ಹುಡುಕ್ತಾ ಹೋದ್ರೆ, ಒಂದನೆಯ ಕಾರಣ ಪ್ರತ್ಯೇಕ ರಾಷ್ಟ್ರ. ಗಾಂಧೀಜಿ ಅವರು ಪ್ರತ್ಯೇಕ ರಾಷ್ಟ್ರ ಬೇಡ, ನಾವೆಲ್ಲ ಒಗ್ಗಟ್ಟಾಗಿ ಇರಾನ ಅಂತ ಹೇಳಿದ್ರೆ, ಜಿನ್ನಾರ್ ಅವರು ನಮಗೆ ಪ್ರತ್ಯೇಕ ಪಾಕಿಸ್ತಾನ ರಾಷ್ಟ್ರ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಪಟ್ಟು ಹಿಡಿತಾರೆ. ಇದರಿಂದ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಈ ಮಾತುಕತೆ ತಿರಸ್ಕಾರಕ್ಕೆ ಅಥವಾ ವಿಫಲತೆಗೆ ಕಾರಣ ಆಗುತ್ತೆ. ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ, ಹೋಗ್ಲಿ, ಗಾಂಧೀಜಿ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಹೋಗ್ಲಿ, ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ನೀನು ಕೇಳ್ತಾ ಇದೆಯಲ್ಲ, ಮೊದಲು ಭಾರತಕ್ಕೆ ಸ್ವತಂತ್ರವನ್ನ ಪಡೆಯೋಣ, ಆಮೇಲೆ ಬೇಕಾದ್ರೆ ಪ್ರತ್ಯೇಕದ ರಾಷ್ಟ್ರದ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳ್ತಾರೆ. ಆದರೆ ಜಿನ್ನಾರ್ ಅವರು ನಮಗೆ ಪ್ರತ್ಯೇಕ ಪಾಕಿಸ್ತಾನ ಭಾರತ ಸ್ವತಂತ್ರ ಪಡೆಯೋಕ್ಕಿಂತ ಮುಂಚಿತವಾಗ್ಲೇ ಬೇಕು ಅಂತ ಪಟ್ಟಿಡಿತಾರೆ. ಮತ್ತೆ ಭಿನ್ನಾಭಿಪ್ರಾಯ ಉಂಟಾಗಿ ಅವರಿಬ್ಬರ ಮಾತುಕತೆ ವಿಫಲ ಆಗುತ್ತೆ. ಮತ್ತೆ ಇನ್ನೊಂದು ಅಂಶ ಏನಪ್ಪ ಅಂತಂದರೆ, ಭಾರತದ ವಾಯುವ್ಯ ಭಾಗದ ಪ್ರದೇಶಗಳನ್ನೆಲ್ಲ ಸೇರಿಸಿ ಪಾಕಿಸ್ತಾನವನ್ನು ಮಾಡಬೇಕು ಅಂತೇಳ್ಬಿಟ್ಟು, ರಚನೆ ಮಾಡಬೇಕು ಅಂತೇಳ್ಬಿಟ್ಟು ನಿರ್ಧರಿಸಿದ್ರು ಜಿನ್ನಾ. ಆದರೆ ಗಾಂಧಿ ಏನು ಹೇಳ್ತಾರಪ್ಪ ಅಂದರೆ, ಆ ಒಂದು ವಾಯುವ್ಯ ಭಾರತದ ಪ್ರದೇಶಗಳಲ್ಲಿ ಜನಮತ ಗಣನೆಯನ್ನು ಆಧಾರದ ಮೇಲೆ ಬೇಕಾದರೆ ಭಾರತದಿಂದ ಪಾಕಿಸ್ತಾನ ವಿಭಜನೆ ಆಗಬೇಕೇ ಇಲ್ಲ ಒಗ್ಗಟ್ಟಾಗಿರಬೇಕೇ ಅಂತಕ್ಕಂತಹ ನಿರ್ಧಾರವನ್ನು ಕೈಗೊಳ್ಳೋಣ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಜಿನ್ನಾ ಒಪ್ಪಿಗೆಯನ್ನು ಸೂಚಿಸಲ್ಲ. ಒಟ್ಟಾರೆಯಾಗಿ ಗಾಂಧೀಜಿ ಮತ್ತು ಜಿನ್ನಾ ನಡುವಿನ ಮಾತುಕತೆ ಸಂಪೂರ್ಣವಾಗಿ ವಿಫಲವಾಗುತ್ತೆ. ಯಾವಾಗ ಗಾಂಧಿ ಮತ್ತು ಜಿನ್ನಾರ ನಡುವಿನ ಮಾತುಕತೆ ವಿಫಲವಾಗುತ್ತೋ, ಗಾಂಧೀಜಿಯವರು ಮತ್ತೊಮ್ಮೆ ಮುಸ್ಲಿಂ ಲೀಗಿನ ಬೆಂಬಲವನ್ನು ಪಡೆಯಲು, ಮುಸ್ಲಿಂ ಲೀಗಿನ ನಾಯಕರ ಮನವೊಲಿಸೋಕ್ಕೋಸ್ಕರ ಭೂಲುಭಾಯ್ ದೇಸಾಯಿ ಅಂತಕ್ಕಂಥ ಒಬ್ಬ ನಾಯಕರನ್ನು ಕಳಿಸ್ಕೊಡ್ತಾರೆ. ಭೂಲುಭಾಯ್ ದೇಸಾಯಿ ಇವರು ಮುಸ್ಲಿಂ ಲೀಗ್ನ ಉಪ ನಾಯಕರಾಗಿರ್ತಕ್ಕಂತಹ ಲಿಯಾಕತ್ ಅಲಿ ಅವರನ್ನ ಭೇಟಿಯಾಗ್ತಾರೆ 1945 ಜನವರಿ ತಿಂಗಳಿನಲ್ಲಿ. ಭೇಟಿಯಾಗ್ಬಿಟ್ಟು ಇಬ್ಬರು ಕೂಡ ಒಂದು ಒಪ್ಪಂದಕ್ಕೆ ಬರ್ತಾರೆ. ಯಾವ ವಿಷಯದ ಬಗ್ಗೆ ಇಬ್ಬರು ಒಂದು ಒಪ್ಪಂದವನ್ನು ಮಾಡ್ಕೊತಾರೆ, ಒಂದು ಯೋಜನೆಯನ್ನು ಮಾಡ್ಕೊತಾರೆ ಅಂತಂದರೆ, ಮಧ್ಯಂತರ ಸರ್ಕಾರವನ್ನು ಹೇಗೆ ರಚನೆ ಮಾಡಬೇಕು ಅಂತಕ್ಕಂತಹ ಅದರ ಬಗ್ಗೆ ಒಂದು ಯೋಜನೆಯನ್ನು ಸಿದ್ಧಪಡಿಸ್ತಾರೆ. ಇಂಪಾರ್ಟೆಂಟ್, ಮಧ್ಯಂತರ ಸರ್ಕಾರದ ಬಗ್ಗೆ ಒಂದು ಯೋಜನೆಯನ್ನು ರೂಪಿಸ್ತಾರೆ. ಮಧ್ಯಂತರ ಸರ್ಕಾರದ ಬಗ್ಗೆ ಯೋಜನೆಯನ್ನು ರೂಪಿಸಿದ ನಂತರ ಭೂಲುಭಾಯ್ ದೇಸಾಯಿ ಅವರು 1945 ಏಪ್ರಿಲ್ 22 ಪೇಷಾವರದಿಂದ ಘೋಷಣೆಯನ್ನು ಮಾಡ್ತಾರೆ. 1945 ಏಪ್ರಿಲ್ 22 ಪೇಷಾವರದಿಂದ ಘೋಷಣೆಯನ್ನು ಮಾಡ್ತಾರೆ ಈ ಒಪ್ಪಂದದ ಬಗ್ಗೆ. ಹಾಗಾದರೆ ಭೂಲುಭಾಯ್ ದೇಸಾಯಿ ಮತ್ತು ಲಿಯಾಕತ್ ಅಲಿಯ ನಡುವೆ ನಡೆದಂತಹ ಒಪ್ಪಂದದ ಕರಾರುಗಳೇನು, ಅದರಲ್ಲಿದ್ದಂತಹ ಅಂಶಗಳೇನು ಅಂತಕ್ಕಂಥ ಒಂದನೇ ಅಂಶ ಬಂದು, ಮಧ್ಯಂತರ ಸರ್ಕಾರದಲ್ಲಿ ಮುಸ್ಲಿಂ ಲೀಗು ಮತ್ತು ಕಾಂಗ್ರೆಸ್ ಸದಸ್ಯರ ಸಂಖ್ಯೆ ಸಮ ಪ್ರಮಾಣದಲ್ಲಿರಬೇಕು ಅಂತಕ್ಕಂತಹ ಒಂದು ಅಂಶ ಇತ್ತು. ಎರಡನೇ ಅಂಶ ಏನಪ್ಪ ಅಂದರೆ, ಅಲ್ಪಸಂಖ್ಯಾತರುಗಳಾಗಿರ್ತಕ್ಕಂತಹ ಸಿಖ್ಖರು, ಜೈನರು, ಬೌದ್ಧರು, ದಲಿತರಿಗೆ 20% ಮೀಸಲಾತಿಯನ್ನು ನೀಡ್ತಕ್ಕಂಥದ್ದು ಎರಡನೇ ಅಂಶ. ಮೂರನೇ ಅಂಶ ಏನಪ್ಪ ಅಂದರೆ, 1935 ಕಾಯ್ದೆಯಂತೆ ಭಾರತದಲ್ಲಿ ಸರ್ಕಾರವನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದು ಮೂರನೇ ಅಂಶ, ಮೋಸ್ಟ್ ಇಂಪಾರ್ಟೆಂಟ್. ಒಂದನೇದೇನಪ್ಪ ಅಂದರೆ, ಮುಸ್ಲಿಂ ಲೀಗ್ ಮತ್ತೆ ಕಾಂಗ್ರೆಸ್ಸಿನ ಸದಸ್ಯರ ಸಂಖ್ಯೆ ಸಮ ಪ್ರಮಾಣದಲ್ಲಿರಬೇಕು ಅಂತಕ್ಕಂಥದ್ದೊಂದಾದರೆ, ಅಲ್ಪಸಂಖ್ಯಾತರಿಗೆ
20% ಮೀಸಲು ಇರತಕ್ಕಂಥದ್ದು. ಮೂರನೇದು 1935 ಕಾಯ್ದೆಯಂತೆ ಭಾರತದಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದು ಈ ಭೂಲೋಭಾಯಿ ದೇಸಾಯಿ ಮತ್ತು ಲಿಯಾಖತ್ ಅಲಿಯ ನಡುವಿನ ಒಪ್ಪಂದದ ಕರಾರುಗಳು. ಆದರೆ ಈ ಒಪ್ಪಂದದ ಕರಾರುಗಳನ್ನು ಕಾಂಗ್ರೆಸ್ಸು ಕೂಡ ಒಪ್ಪಲಿಲ್ಲ, ಮುಸ್ಲಿಂ ಲೀಗೂ ಕೂಡ ಒಪ್ಪಲಿಲ್ಲ. ಆದ್ದರಿಂದ ಸಂಪೂರ್ಣವಾಗಿ ವಿಫಲ ಆಗ್ತದೆ. ಒಟ್ಟಾರೆಯಾಗಿ ಈ ಇತಿಹಾಸದಲ್ಲಿ ನಡೆದಂತಹ ಈ CR ಸೂತ್ರ ಆಗಿರ್ಬೋದು, ಗಾಂಧಿ ಮತ್ತು ಜಿನ್ನಾ ನಡುವಿನ ಮಾತುಕತೆ ಆಗಿರ್ಬೋದು, ಭೂಲೋಭಾಯಿ ದೇಸಾಯಿ ಮತ್ತು ಲಿಯಾಖತ್ ಅಲಿಯ ನಡುವಿನ ಒಪ್ಪಂದ ಆಗಿರ್ಬೋದು, ಮೂರು ಒಪ್ಪಂದಗಳು, ಮೂರು ಘಟನೆಗಳು ಕೂಡ ಭಾರತವನ್ನು ಸ್ವತಂತ್ರಗೊಳಿಸಲು ಮುಸ್ಲಿಮರ ಲೀಗ್ನ ಬೆಂಬಲವನ್ನು ಪಡೆಯುವ ಉದ್ದೇಶವನ್ನು ಮಾತ್ರ ಹೊಂದಿದ್ದವು ಅಷ್ಟೇ. ಮೋಸ್ಟ್ ಇಂಪಾರ್ಟೆಂಟ್, ಚೆನ್ನಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟು ನಾವು ವೆವೆಲ್ ಯೋಜನೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೆಕ್ಸ್ಟು ಈ ವೆವೆಲ್ ಯೋಜನೆಯ ಬಗ್ಗೆ ಹೇಳಬೇಕು ಅಂತಂದರೆ, ಲಾರ್ಡ್ ವೆವೆಲ್ ಅವರು ಭಾರತದ ವೈಸ್ರಾಯ್ ಆಗಿ 1943 ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಂತಹ ಲಾರ್ಡ್ ವೆವೆಲ್ ಅವರು ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರ ಸಹಕಾರವನ್ನು ಪಡೆಯುವ ಉದ್ದೇಶದಿಂದ ಮತ್ತು ಭಾರತೀಯರ ಸಂವಿಧಾನಾತ್ಮಕ ಬಿಕ್ಕಟ್ಟನ್ನು ನಿವಾರಣೆ ಮಾಡುವ ಉದ್ದೇಶದಿಂದ 1945 ಜೂನ್ 14 ರೇಡಿಯೋ ಭಾಷಣದಲ್ಲಿ ಒಂದು ಯೋಜನೆಯನ್ನು ಘೋಷಣೆ ಮಾಡ್ತಾರೆ. ಆ ಯೋಜನೆಯನ್ನೇ ವೆವಲ್ ಯೋಜನೆ ಅಂತೇಳ್ಬಿಟ್ಟು ಇತಿಹಾಸದಲ್ಲಿ ನಾವು ಕರಿತೀವಿ. ಹಾಗಾದರೆ ಈ ವೆವೆಲ್ ಯೋಜನೆಯಲ್ಲಿ ಇದ್ದಂತಹ ಅಂಶಗಳೇನು, ಅದರಲ್ಲಿ ಇದ್ದಂತಹ ಮುಖ್ಯ ಅಂಶಗಳ ಬಗ್ಗೆ ನಾವು ಹೇಳ್ತಾ ಹೋದರೆ, ಒಂದನೇ ಅಂಶ ಏನಪ್ಪ ಅಂದರೆ ಕೇಂದ್ರದಲ್ಲಿ ವೈಸರಾಯಿನ ಕಾರ್ಯಕಾರಿ ಸಮಿತಿಯನ್ನು ಪುನರ್ ರಚನೆ ಮಾಡಿಬಿಟ್ಟು ಆ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ಹಿಂದೂಗಳಿಗೂ ಮತ್ತು ಮುಸ್ಲಿಮರಿಗೂ ಸಮಾನವಾಗಿರ್ತಕ್ಕಂತಹ ಪ್ರಾತಿನಿಧ್ಯವನ್ನು ನೀಡ್ತಕ್ಕಂಥದ್ದು ಒಂದನೇದು. ಒಂದನೇದೇನಪ್ಪ ಅಂದರೆ ವೈಸರಾಯಿನ ಕಾರ್ಯಕಾರಿ ಸಮಿತಿಯನ್ನು ಪುನರ್ ರಚಿಸಿ ಅದರಲ್ಲಿ ಹಿಂದೂ ಮುಸ್ಲಿಮರಿಗೆ ಸಮಾನವಾದ ಪ್ರಾತಿನಿಧ್ಯ ನೀಡುವುದು. ಎರಡನೇದು ಬಂದುಬಿಟ್ಟು ಯುದ್ಧ ಖಾತೆ ಅಥವಾ ರಕ್ಷಣಾ ಖಾತೆಯನ್ನು ಬಿಟ್ಟು ಇನ್ನು ಉಳಿದೆಲ್ಲ ಖಾತೆಗಳನ್ನು ಭಾರತೀಯರಿಗೆ ನೀಡುವುದು. ರಕ್ಷಣಾ ಖಾತೆಯನ್ನು ಬಿಟ್ಟು ಉಳಿದೆಲ್ಲ ಖಾತೆಗಳನ್ನು ಭಾರತೀಯರಿಗೆ ನೀಡುವುದು. ಕೇವಲ ರಕ್ಷಣಾ ಖಾತೆ ಮಾತ್ರ ಬ್ರಿಟಿಷರು ಇಟ್ಕೊಂಡು ಇನ್ನು ಉಳಿದ ಎಲ್ಲ ಖಾತೆಗಳನ್ನು ಕೂಡ ಭಾರತೀಯರಿಗೆ ನೀಡ್ತಕ್ಕಂಥದ್ದು ಎರಡನೇ ಪಾಯಿಂಟು. ಮೂರನೇ ಪಾಯಿಂಟು ಏನಪ್ಪ ಅಂದರೆ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದರೆ ವೈಸರಾಯ್. ಈ ವೈಸರಾಯ್ಗೆ ವೀಟೋ ಅಧಿಕಾರವನ್ನು ನೀಡ್ತಕ್ಕಂಥದ್ದು ಈ ವೆವೆಲ್ ಯೋಜನೆಯ ಮತ್ತೊಂದು ಅಂಶ. ವೀಟೋ ಅಧಿಕಾರ ಅಂದರೆ ಯಾರು ಪ್ರಶ್ನಿಸಲಾಗದಂತಹ ಅಧಿಕಾರ ನೀಡುವುದು ವೈಸರಾಯ್ಗೆ. ಆದರೆ ವೈಸರಾಯ್ ಅವರು ಅನಾವಶ್ಯಕವಾಗಿ ಈ ವೀಟೋ ಅಧಿಕಾರವನ್ನು ಚಲಾಯಿಸುವಂತಿಲ್ಲ ಅಂತಕ್ಕಂತಹ ಅಂಶವನ್ನು ಕೂಡ ಈ ಯೋಜನೆಯಲ್ಲಿ ಹೇಳಿರ್ತಕ್ಕಂಥದ್ದು. ನಾಲ್ಕನೇದು ಏನಪ್ಪ ಅಂದರೆ 1935 ಕಾಯ್ದೆಯಂತೆ ಪ್ರಾಂತ್ಯಗಳಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡೋದು. ಪ್ರಾಂತ್ಯಗಳಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡೋದು.
ನೆಕ್ಸ್ಟು ಐದನೇ ಪಾಯಿಂಟ್ ಏನಪ್ಪ ಅಂದರೆ ಬ್ರಿಟಿಷರ ವಾಣಿಜ್ಯ ಹಿತಾಸಕ್ತಿಗಳನ್ನು ವ್ಯಾಪಾರದ ಹಿತಾಸಕ್ತಿಗಳನ್ನು ನೋಡಿಕೊಳ್ಳಲು ಒಬ್ಬ ಬ್ರಿಟಿಷ್ ಹೈ ಕಮಿಷನರ್ ಅವರನ್ನು ನೇಮಿಸೋದು. ಬ್ರಿಟಿಷ್ ಹೈ ಕಮಿಷನರ್ ಹೈಕಮಿಷನರ್ನನ್ನು ನೇಮಿಸುವುದು. ಆರನೇ ಪಾಯಿಂಟ್ ಬಂದ್ಬಿಟ್ಟು ಯುದ್ಧದ ನಂತರ ಭಾರತೀಯರು ತಮ್ಮದೇ ಆಗಿರ್ತಕ್ಕಂತಹ ಸಂವಿಧಾನವನ್ನು ರಚನೆ ಮಾಡ್ಕೋಬೋದು. ಇಷ್ಟು ಈ ವೆವೆಲ್ ಯೋಜನೆಯಲ್ಲಿ ಇದ್ದಂತಹ ಪ್ರಮುಖವಾಗಿರ್ತಕ್ಕಂತಹ ಅಂಶಗಳು. ಈ ವೆವೆಲ್ ಯೋಜನೆಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ಚರ್ಚೆ ಮಾಡೋದಕ್ಕೋಸ್ಕರ ವೈಸ್ರಾಯ್ ಆಗಿರ್ತಕ್ಕಂತಹ ವೆವೆಲ್ ಅವರು ಶಿಮ್ಲಾದಲ್ಲಿ ಒಂದು ಸಮ್ಮೇಳನವನ್ನು, ಸರ್ವ ಪಕ್ಷಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಸಮ್ಮೇಳನವನ್ನು 1945 ಜೂನ್ 25 ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟು ಶಿಮ್ಲಾ ಸಮ್ಮೇಳನ. ಇದು 1945 ಜೂನ್ 25 ಜುಲೈ 14 ಈ ಸಮ್ಮೇಳನ ನಡೀತದೆ. ಮೋಸ್ಟ್ ಇಂಪಾರ್ಟೆಂಟು. ಈ ಸಮ್ಮೇಳನದ ಉದ್ದೇಶ ಏನಪ್ಪ ಅಂದರೆ ವೆವೆಲ್ ಯೋಜನೆಯಲ್ಲಿ ತಿಳಿಸಿರ್ತಕ್ಕಂತಹ ಅಂಶಗಳ ಬಗ್ಗೆ ಚರ್ಚೆ ಮಾಡೋದು ಒಂದು. ಎರಡನೆಯದು ಭಾರತೀಯರ ಸಂವಿಧಾನಾತ್ಮಕ ಬಿಕ್ಕಟ್ಟನ್ನು ನಿವಾರಣೆ ಮಾಡಲು ಈ ಒಂದು ಶಿಮ್ಲಾ ಸಮ್ಮೇಳನವನ್ನು ವೈಸ್ರಾಯ್ ಆಗಿರ್ತಕ್ಕಂಥ ಲಾರ್ಡ್ ವೆವೆಲ್ ಅವರು ಕರೀತಾರೆ. ಇದು ಸರ್ವ ಪಕ್ಷಗಳ ಸಮ್ಮೇಳನ. ಇಂಪಾರ್ಟೆಂಟ್. ಈ ಸಮ್ಮೇಳನದಲ್ಲಿ ಸುಮಾರು 21 ರಾಜಕೀಯ ಪಕ್ಷಗಳು ಭಾಗವಹಿಸಿರ್ತವೆ. ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನಾಯಕರುಗಳ ಬಗ್ಗೆ ಹೇಳಬೇಕಂದ್ರೆ ಲಿಯಾಕತ್ ಅಲಿ, ನೆಹರು, ಜವಾಹರಲಾಲ್ ನೆಹರು, ಭೂಲೋಭಾಯ್ ದೇಸಾಯಿ, ಜಿನ್ನಾ, ಅಬುಲ್ ಕಲಾಂ ಆಜಾದ್, ಮಾಸ್ಟರ್ ತಾರಾ ಸಿಂಗ್, ಇನ್ನು ಮುಂತಾದ ಸದಸ್ಯರುಗಳು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿರ್ತಾರೆ. ಈ ಸಮ್ಮೇಳನದಲ್ಲಿ ಭಾಗವಹಿಸಿದ ನಂತರ ಏನು ವೈಸರಾಯ್ನ ಕಾರ್ಯಕಾರಿ ಸಮಿತಿಯ ಒಂದು ವಿಚಾರದ ಬಗ್ಗೆ ಚರ್ಚೆ ಪ್ರಾರಂಭ ಆಗುತ್ತೆ. ಕಾಂಗ್ರೆಸ್ಸಿನ ನಾಯಕರುಗಳೆಲ್ಲನೂ ಕೂಡ ಹಿಂದೂ ಮತ್ತು ಮುಸ್ಲಿಮರಿಗೆ ಸಮಾನವಾಗಿರ್ತಕ್ಕಂತಹ ಪ್ರಾತಿನಿಧ್ಯವನ್ನು ನೀಡೋದನ್ನು ವಿರೋಧವನ್ನು ಮಾಡ್ತಾರೆ. ಜಿನ್ನಾ ಏನು ಮುಸ್ಲಿಮರು ಅಂತಂದರೆ ಬರೀ ಮುಸ್ಲಿಂ ಲೀಗಿನ ಪಕ್ಷದವರು ಮಾತ್ರನೇ ಅಂತೇಳ್ಬಿಟ್ಟು ಹೇಳ್ತಾರೆ. ಮುಸ್ಲಿಂ ಲೀಗಿನ ಸದಸ್ಯರು, ಆ ಪಕ್ಷದ ಸದಸ್ಯರು ಮಾತ್ರನೇ ಮುಸ್ಲಿಮರಂದರೆ ಇನ್ನು ಉಳಿದವರಿಲ್ಲ ಅನ್ನೋ ಥರ ವಾದ ಮಾಡ್ತಾರೆ. ಇದನ್ನು ಕೇಳಿದಂತಹ ಕಾಂಗ್ರೆಸ್ ಪಕ್ಷದಲ್ಲಿದ್ದಂತಹ ಅಬುಲ್ ಕಲಾಂ ಆಜಾದ್, ಜಿನ್ನಾ ನಿನಗೆ ಬುದ್ಧಿಗಿದ್ದೆ ಐತನಯ್ಯ, ಮುಸ್ಲಿಮರು ಅಂತಂದರೆ ಮುಸ್ಲಿಂ ಲೀಗಲ್ಲಿ ಇರ್ತಕ್ಕಂಥವ್ರು ಮಾತ್ರನೇನಾ, ನಾವೆಲ್ಲ ಮುಸ್ಲಿಮರಲ್ವಾ ಅಂತಕ್ಕಂತಹ ಒಂದು ಚೀಮಾರಿಯನ್ನು ಜಿನ್ನಾಗೆ ಹಾಕಿದ್ರೂ ಕೂಡ ಪಟ್ಟು ಹಿಡಿತಾರೆ. ಜಿನ್ನಾಗೆ ವೀಟೋ ಅಧಿಕಾರವನ್ನು ನೀಡಿದಂತಹ ಸಮ್ಮೇಳನ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಉತ್ತರ ಶಿಮ್ಲಾ ಸಮ್ಮೇಳನ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಒಟ್ಟಾರೆಯಾಗಿ ಶಿಮ್ಲಾ ಸಮ್ಮೇಳನವು ಸಂಪೂರ್ಣವಾಗಿ ವಿಫಲ ಆಗುತ್ತೆ. ಕಾರಣ ಜಿನ್ನಾ. ಏನಪ್ಪ ಅಂದರೆ ಪಟ್ಟು ಹಿಡಿತಾರೆ, ಮುಸ್ಲಿಮರಂದರೆ ಮುಸ್ಲಿಂ ಲೀಗಲ್ಲಿ ಇರ್ತಕ್ಕಂಥ ಸದಸ್ಯರು ಮಾತ್ರನೇ ಅಂತ.
ಪಟ್ಟು ಹಿಡಿತಾರೆ. ಮತ್ತೆ ಈ ಸಮಾನವಾಗಿರ್ತಕ್ಕಂತಹ ಪ್ರಾತಿನಿಧ್ಯವನ್ನ ನೀಡತಕ್ಕಂಥದ್ದು ಕಾಂಗ್ರೆಸ್ಸಿನ ಸದಸ್ಯರುಗಳು ಇಷ್ಟಪಡಲ್ಲ. ಆದ್ದರಿಂದ ಈ ಶಿಮ್ಲಾ ಸಮ್ಮೇಳನ ಸಂಪೂರ್ಣವಾಗಿ ವಿಫಲವಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಷ್ಟು ಶಿಮ್ಲಾ ಸಮ್ಮೇಳನ ಮತ್ತು ವೆವೆಲ್ ಯೋಜನೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿ.